Students, in a question, it is a 6 marks question. No? From the following information, calculate value of goodwill under super profit method. Average capital employed. Avane kotidana? Kotidana. Yes, sir. 6 lakhs. So, avane kotputidana. 6 lakhs. Idanna naavu maado avashyakate illa. Correct? Net profits of the firm for the past 3 years though, 1, 2, 3 years though, SS ಕೊಟ್ಟಿದ್ದಾರೆ 1,07,600, 90,700, 1,12,500 ಅವನೇ ಕೊಟ್ಬಿಟ್ಟಿದ್ದಾನೆ ನೆಟ್ ಪ್ರಾಫಿಟ್ ಕರೆಕ್ಟಾ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ ನೋಡೋಣ ರೇಟ್ ಆಫ್ ಇಂಟ್ರೆಸ್ಟ್ ಎಕ್ಸ್ಪೆಕ್ಟೆಡ್ ಫ್ರಮ್ ಕ್ಯಾಪಿಟಲ್ ಹ್ಯಾವಿಂಗ್ ರಿಗಾರ್ಡ್ ಟು ದ ರಿಸ್ಕ್ ಇನ್ವಾಲ್ವ್ ಈಸ್ 12% ಅಂದ್ರೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಸ್ಟು 12% ಹಾಗಾದ್ರೆ 6 lakhs ಮೇಲೆ ಓಕೆನಾ ನಮಗೆ 12% ಎಷ್ಟು ಬರುತ್ತೆ ಅಂದ್ರೆ 72,000 ಬರುತ್ತೆ ಕರೆಕ್ಟಾ ಅಂದ್ರೆ ನಾವು ಇನ್ವೆಸ್ಟ್ಮೆಂಟ್ 6 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾರೇ ಬಿಸ್ನೆಸ್ ಮಾಡಿದ್ರು 72,000 ನೆಟ್ ಪ್ರಾಫಿಟ್ ಬರಬೇಕಂತೆ ಅವ್ರ ಪ್ರಕಾರ ನೆಕ್ಸ್ಟ್ ರೆಮ್ಯುನರೇಷನ್ ಟು ದ ಪಾರ್ಟ್ನರ್ ಫಾರ್ ದೇರ್ ಸರ್ವಿಸಸ್ ಈಸ್ 12,000 ಅಂತ ಹೇಳ್ತಾ ಇದ್ರು ಆದ್ರೆ ಈ 3 ವರ್ಷದ ಪ್ರಾಫಿಟ್ ಅಲ್ಲಿ ಓಕೆನಾ ರೆಮ್ಯುನರೇಷನ್ ಅನ್ನ ಏನ್ ಮಾಡಿಲ್ಲ ಮೈನಸ್ ಮಾಡಿಲ್ಲ ಮೈನಸ್ ಮಾಡಿದ್ರೆ 12,000 ಒಂದು ವರ್ಷಕ್ಕೆ ಮೈನಸ್ ಮಾಡಿದ್ರೆ ಪ್ರಾಫಿಟ್ಸ್ ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿದ್ರೆ ಇದು 95,600 ಇದು 78,700 ಕರೆಕ್ಟಾ ಇದು 1,05,000 ಬರುತ್ತೆ ಕರೆಕ್ಟಾ ಇಲ್ಲಿ ಪ್ರಾಫಿಟ್ಸ್ ನೋಡಿ ಏನಾಗ್ತಾ ಇದೆ ಅಂದ್ರೆ 1 ವರ್ಷ ಜಾಸ್ತಿ 1 ವರ್ಷ ಕಡಿಮೆ ಮತ್ತೆ 1 ವರ್ಷ ಜಾಸ್ತಿ ಈಗ ಸಿಂಪಲ್ ಆವರೇಜ್ ಅಲ್ಲಿ ಮಾಡಬೇಕು ಸಿಂಪಲ್ ಆವರೇಜ್ ಅಲ್ಲಿ ಮಾಡಬೇಕು ಅಂದ್ರೆ ಎಷ್ಟು ಬರುತ್ತೆ 2,74,800 ಡಿವೈಡೆಡ್ ಬೈ 3 ಇಯರ್ಸ್ ಕರೆಕ್ಟಾ ಎಷ್ಟು ಬರುತ್ತೆ 91,600 ನೀವೇ ನೋಡಿ 91,600 ಆಕ್ಚುಯಲ್ ಆಗಿ ನಾವು ಪ್ರಾಫಿಟ್ ಅರ್ನ್ ಮಾಡಿದೀವಿ ಆದ್ರೆ ನಾವು ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಅನ್ಕೊಂಡಿದ್ವಿ ಹಾಗಾದ್ರೆ ಎಷ್ಟು ಸೂಪರ್ ಪ್ರಾಫಿಟ್ ಇದೆ ನಮ್ಮ ಹತ್ರ ಅಂದ್ರೆ 91,600 ಮೈನಸ್ 72,000 ಇದೆ ಕರೆಕ್ಟಾ ಈಗ ಅವನೇನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅಸೆಟ್ಸ್ ಎಷ್ಟಿದ್ಯಂತಪ್ಪ ಅಂದ್ರೆ 7,54,762 ಕರೆಂಟ್ ಲಯಬಿಲಿಟೀಸ್ 31,329 ನಮ್ಗೆ ಇದೆಲ್ಲ ಏನು ಅವಶ್ಯಕತೆ ಇಲ್ಲ ಯಾಕೆ ಹೇಳಿ ನೋಡೋಣ ಅವನೇ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೊಟ್ಟಿದ್ದಾನೆ ಅವನೇ ಕೊಟ್ಟಿರೋದ್ರಿಂದ ಆ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಏನ್ ಕೊಟ್ಟಿದ್ದಾನೆ ಅದನ್ನ ಕನ್ಸಿಡರ್ ಮಾಡಕ್ಕೆ ಹೋಗ್ಬೇಡಿ ಅರ್ಥ ಆಗ್ತಾ ಇದ್ಯಾ ಈಗ ಗುಡ್ ವಿಲ್ ಎಷ್ಟು ವರ್ಷದ್ದು ಅಂತ ಹೇಳ್ತಾ ಇದ್ದಾನೆ ಏನು ಹೇಳಿಲ್ಲ ಏನು ಹೇಳಿಲ್ಲ ಅಂತ ಹೇಳಿದ್ರೆ ಓಕೆನಾ ಏನು ಹೇಳಿಲ್ಲ ಅಂದ್ರೆ ನಾವೇನ್ ಮಾಡೋಣ 19,600 ಇಂಟು 1 ಅಂತ ಅನ್ಕೊಂಡು 19,600 ನ ಗುಡ್ ವಿಲ್ ಅಂತ ಕರೆಯೋಣ ಓಕೆನಾ ಆಗ್ಬೋದಾ ಇಷ್ಟೇ ಏನೇನಿಲ್ಲ ಇದು 6 ಮಾರ್ಕ್ಸ್ ಕ್ವಶನ್ ಸ್ವಲ್ಪ ಕನ್ಫ್ಯೂಷನ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಅಸೆಟ್ಸ್ ಲಯಬಿಲಿಟೀಸ್ ಎರಡೂ ಕೊಟ್ಟಿದ್ದಾರೆ ನಮ್ಮ ಹುಡುಗರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಸೆಟ್ಸ್ ಲಯಬಿಲಿಟೀಸ್ ಮೈನಸ್ ಮಾಡ್ಬಿಟ್ಟು ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ತಗೋತಾರೆ ಅವನೇ ಕ್ವಶನ್ ಅಲ್ಲಿ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 6 lakhs ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ ಅವನೇ ಕೊಟ್ಟಿರೋದ್ರಿಂದ ಆ ಕರೆಂಟ್ ಅಸೆಟ್ಸ್ ನ ಕರೆಂಟ್ ಲಯಬಿಲಿಟೀಸ್ ನ ಯಾವುದೇ ಕಾರಣಕ್ಕೂ ಟಚ್ ಮಾಡೋದಕ್ಕೆ ಹೋಗ್ಬೇಕು ಅರ್ಥ ಆಯ್ತಾ ಬರ್ಕೊಡಿ